ಸೂತಕದ ಮನೆಗೆ ತೆರಳಿ ಸಾಂತ್ವನ ಹೇಳಿ ಪರಿಹಾರ ನೀಡಿದ ಸಚಿವ ಬಿಜೆಡ್ ಜಮೀರ್ ಖಾನ್ ಅಹ್ಮದ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿ ಮತಕ್ಷೇತ್ರದ ಕುಮತಿ ಗ್ರಾಮದಲ್ಲಿ ಮೂವರು ಬಾಲಕರು ಹಳದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸೂತಕದ ವಾತಾವರಣ ಗ್ರಾಮದ ಎಲ್ಲೆಡೆ ಮನೆ ಮಾಡಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಖಾನ್ ರವರು ಅಕ್ಟೋಬರ್ 10ರಂದು ರಾತ್ರಿ ಮಕ್ಕಳನ್ನು ಕಳೆದುಕೊಂಡು ನೋವಿನಲ್ಲಿ ಮಡುವಿನಲ್ಲಿರುವ ಕುಟುಂಬಗಳನ್ನು ಖುದ್ದು ಭೇಟಿಯಾಗಿ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿ ಸ್ವಂತ ದುಡ್ಡಲ್ಲಿ ತಲಾ 5 ಲಕ್ಷ ರೂಪಾಯಿ ನೀಡಿದರು. ಕುಮತಿ ಗ್ರಾಮದಲ್ಲಿ ಕಳೆದ ಅಕ್ಟೋಬರ್ 8ರಂದು ಹರಿಜನ್ ಜಯಣ್ಣವರ್ ಪುತ್ರರಾದ ಗುರು ವಿನಯ್ ಕುಮಾರ್ ಹಾಗೂ ಸೋಮಣ್ಣವರ ಮಗನಾದ ಸಾಗರ್ ಎಂಬ ಮಕ್ಕಳು ಅಂಬೇಡ್ಕರ್ 8ರಂದು ಗ್ರಾಮದ ಹೊರವಲಯದಲ್ಲಿರುವ ಜಿನಗಿ ಹಳ್ಳದಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿತ್ತು. ಜಿಲ್ಲೆ ಉಸ್ತುವಾರಿ ಸಚಿವರಾದ ಜಿಬೆಜಡ್ ಜಮೀರ್ ಅಹಮದ್ ಖಾನ್ ರವರು ತಡರಾತ್ರಿ ಭೇಟಿ ಮಾಡಿದರು. ಕುಮತಿ ಗ್ರಾಮದಲ್ಲಿ ಜರುಗಿದ ದುರ್ಘಟನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿ ಅವರಲ್ಲಿ ವಿವರಿಸಿದರು. ಸಚಿವರು ಘಟನೆಗೆ ವಿಷಾದ ವ್ಯಕ್ತಪಡಿಸಿ ನೊಂದವರಿಗೆ ಶೀಘ್ರವೇ ತಾವು ದುಃಖದಲ್ಲಿರುವ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳುವುದಾಗಿ ತಿಳಿಸಿದರು. ಕುತ್ಕೊಳ್ಳಿ ಸರ್, ನೀವು ಸುಮ್ಮನೆ ರಮ್ಮ ಸುಮ್ಮನೆ ಮುಖ್ಯಮಂತ್ರಿ ಸಾಧ್ಯ ಇಲ್ಲ ಸರ್. ಸ್ವಲ್ಪ ಸುಂದರ ಮಾಮ ಈ ಮಗು ಒಳ್ಳೇದಾಗಿದೆ ಅಂತ ಹೇಳಿ ನನ್ನ ಕಡೆಯಿಂದ ಇಬ್ಬರು ಮಕ್ಕಳಿಗೆ 5 ಲಕ್ಷ ಕೊಟ್ಟು ಲಕ್ಷ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಚಿನ್ನ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್, ಇಲ್ಲಿ ಇದೇ ವಿಷಯವಾಗಿ ಮೊನ್ನೆ ರಾತ್ರಿ ನಾನು 7ವರೆಗೆ ಬಂದ ಮೇಲೆ ಜಮೀರಣ್ಣ ಅವರಿಗೆ ರಾತ್ರಿನೇ ನಾನು ಹೋಗಿ ಬಹಳ ಮನಸ್ಸಿನ ಕರಗಿ ಇಲ್ಲ ನಾನು ಖುದ್ದಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಒದ್ದಾಗಿ ಇಲ್ಲ ಅವ್ರಿಗೆ ಏನಾದ್ರೂ ಸಹಾಯ ಮಾಡಿ ಅವ್ರ ಪರಿಸ್ಥಿತಿ ನಿಜವಾಗ್ಲೂ ಅವರು ಕರೆದ್ಬಿಟ್ಟು ಮತ್ತೆ ನಾನು ನಿನ್ನೆ ಬೆಳಿಗ್ಗೆನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಲೆಟರ್ ಮಾಡಿಕೊಂಡು ನಿಮ್ಮ ಮೂರು ಜನದ್ದು ಮಾಡ್ಕೊಂಡು ಅಲ್ಲಿ ಹೋಗಿ ವಿಷಯ ತಿಳಿಸಿದಾಗ ಅಲ್ಲಿ ಜಮೀರಣ್ಣ ಅವ್ರಿಗೂ ಅವರು ಫೋನ್ ಮಾಡಿ ಇಲ್ಲ ನೀನು ಹೋಗಿ ಅದೆಲ್ಲ ಅವ್ರಿಗೆ ಸಾಂತ್ವನ ಹೇಳಿ ಬರ್ತೀನಿ ಅಣ್ಣನು ಹೇಳಿದ್ರೆ ನಿಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತೇಳಿ ಅವ್ರಿಗೂ ಕೂಡ ತಲಾ 2 ಲಕ್ಷ ಮೂರು ಜನಕ್ಕೂ ತಲಾ 2 ಲಕ್ಷ ಅಂತ ಹೇಳ್ಬಿಟ್ಟು ಸಾಹೇಬರು ನಿನ್ನೆ ಸಾಯಂಕಾಲ ಬರೆದು ಅವ್ರಿಗೂ ನಮ್ಮ ಕಡೆಯಿಂದ ಸಾಂತ್ವನ ಹೇಳು ಅಂತ ಹೇಳ್ಬಿಟ್ಟು ಕ್ಷೇತ್ರ ಪರವಾಗಿ
ಹೇಳಿ ಕಳಿಸಿದ್ದಾರೆ ಆಯ್ತಾ. ಮುಖ್ಯಮಂತ್ರಿಗಳು ಬಹಳ ಬಹಳ ಬೇಜಾರು ಮಾಡ್ಕೊಂಡ್ರು ವಿಷಯ ತಿಳ್ಕೊಂಡು. ಮತ್ತೆ ಅನ್ನೋದಕ್ಕೋಸ್ಕರನೇ ಖಂಡಿತ ಮಗು ಅಂತ ತಂದ್ಕೊಳಕಾಗಲ್ಲ, ಕೈಲಾದಷ್ಟು. ಯಾಕಂದ್ರೆ ಇದು 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 ರಾಜಕೀಯ ಇವಾಗಲ್ಲ, ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ. ಅದಕ್ಕೋಸ್ಕರ ಇದನ್ನ ನಾವು ವಿಶೇಷವಾಗಿ ಪರಿಗಣಿಸಿ ನಾನು ಅದಕ್ಕೋಸ್ಕರ ನಿನ್ನೆ ಬೆಂಗಳೂರಿಗೆ ಹೋಗಿ ರಾತ್ರಿ 11 ಗಂಟೆಗೆ ಬಂದು ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಅದಕ್ಕೋಸ್ಕರ ಬಂದು ಖಂಡಿತ ಮಗುವಿಗೆ ಮುಂದಿನ ಜೀವನಕ್ಕೆ ಈಶ್ವರ ಬೆಳಿದು ಮಾಡ್ಕೊಂಡು ಮನೆ ಹತ್ರ ಬಂದಿದ್ದ.